ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಶ್ರೀಕೃಷ್ಣನಿಗೆ ಅತಿ ಪ್ರಿಯವಾದಂತಹ ಹಯಗ್ರೀವವನ್ನು ತೋರಿಸ್ತಾ ಇದ್ದೀನಿ. ಇದು ಸಾಂಪ್ರದಾಯಿಕವಾದಂಥ ಒಂದು ಸಿಹಿ. ಇದಕ್ಕೆ ಮೊದಲಿಗೆ ಕಡಲೆಬೇಳೆಯನ್ನು ತೊಳೆದು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಒಂದು ಕಪ್ ಕಡಲೆಬೇಳೆಯನ್ನು ತೊಗೊಂಡ್ರೆ ಮೂರರಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಮತ್ತು ಒಂದು ಏಳರಿಂದ ಎಂಟು ವಿಸಿಲ್ ಹಾಕ್ಸ್ಕೋಬೇಕಾಗುತ್ತೆ. ನಂತರ ಬೆಂದಿರುವಂತಹ ಕಡಲೆಬೇಳೆಯನ್ನು ಒಂದು ಕಡಾಯಿಗೆ ಹಾಕಿ ಸ್ವಲ್ಪ ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಜಾಸ್ತಿ ಬೇಡ, ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಈಗ ಅದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ ಕೂಡ ಹಾಕ್ಕೋತಾರೆ, ಆದರೆ ಸಾಂಪ್ರದಾಯಿಕ ಸಿಹಿ ಅಂದಾಕ್ಷಣ ಬೆಲ್ಲವೇ ಮೇನ್ ಆಗಿರುತ್ತೆ. ಇದನ್ನು ಬೆಲ್ಲ ಕರಗೋವರೆಗೂ ಮಗುಚಬೇಕು. ಬೆಲ್ಲ ಕರಗಿ ಸ್ವಲ್ಪ ಅದು ನೀರಾಗುತ್ತೆ, ಆಗ ಸ್ವಲ್ಪ ಸಿಡಿಯುತ್ತೆ. ಈ ರೀತಿ ಗಟ್ಟಿಯಾಗಿ ಆಗೋವರೆಗೂ ಮಗುಚಬೇಕು. ನಂತರ ಇದಕ್ಕೆ ಹಸಿ ಕೊಬ್ಬರಿ ತುರಿ, ಏಲಕ್ಕಿ ಮತ್ತು ಲವಂಗದ ಪುಡಿ, ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಹಾಕಿ ಮೇಲಿನಿಂದ ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಗುಚಬೇಕು. ಅದು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಅದನ್ನು ಮಗುಚಬೇಕು. ಮಧ್ಯದಲ್ಲಿ ಬೇಕಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಮಗುಚಬೇಕು. ಮತ್ತೊಮ್ಮೆ ಜನ್ಮಾಷ್ಟಮಿಯ ಶುಭಾಶಯಗಳು. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು.